ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಮನೆ ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಬನ್ಸ್ ಹಾಸ್ಟೆಲ್ ಮಂಗಳೂರು. ದೂರವಾಣಿ ಸಂಖ್ಯೆ 9008555333. ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗುರ್ಬಿ ಕನ್ನಡ ಸಿನಿಮಾದ ಪತ್ರಿಕಾಗೋಷ್ಠಿ ಇಂದು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಕೃಷ್ಣಪ್ಪ ಉಪ್ಪೂರ್, ಜೀವನ್ ರಾಮ್ ಸುಳ್ಯ, ಸಹ ನಿರ್ದೇಶಕ ರವಿರಾಜ್ ಎಚ್ ಪಿ, ಅಶ್ವಿತಾ, ರೇವತಿ ನಾಡಿಗೆರೆ ಹಾಗೂ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆದ ಚಂದನ್ ಕುಮಾರ್ ಇವರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಸಿನಿಮಾ ನಿರ್ದೇಶಕರಾದ ರಿಚರ್ಡ್ ಕ್ಯಾಸ್ಟಲಿನೋ ಉಪಸ್ಥಿತರಿದ್ದರು. ಕಲಾತ್ಮಕ ಕನ್ನಡ ಚಿತ್ರ ಗುರ್ಬಿ ಇದೇ ಬರುವ ಡಿಸೆಂಬರ್ 24ರಿಂದ ವಿಶ್ವಾದ್ಯಂತ ಬಿಡುಗಡೆಗೊಳ್ಳಲಿದೆ. ಕಳೆದ ವರ್ಷ ನೀನ್ ದುಡಿದು ದುಡಿಮೆ, ಅದ್ರ ಹಿಂದಿನ ವರ್ಷ ನಿಮ್ಮ ಅಪ್ಪ ಮಾಡಿ ಸಾಲಕ್ಕೆ ಚುಪ್ತಾಯ್ತು. ನಮ್ ದುಡಿಮೆಗೇನು ಬೆಲೆನೇ ಇಲ್ವಾ? ನಮ್ ಜೀವಕ್ಕೆ ಬೆಲೆ ಇಲ್ದೇ ಇರುವಾಗ ನಾವು ಮಾಡಿರೋ ವಸ್ತುಗಳಿಗೆ ಬೆಲೆ ಎಲ್ಲಿದೆ? ನನಗೇನು ಗೊತ್ತಿಲ್ಲ, ನನ್ನ ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಬಾವಿಗೆ ಹಾರಿ ಸಾಯ್ತೀನಿ. ಗುರ್ಬಿ, ಈ ಸಿನಿಮಾದ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದ ಕೃಷ್ಣಪ್ಪ ಉಪ್ಪೂರ್ ಇವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ಚಿತ್ರ ಕಲಾತ್ಮಕವಾಗಿ ಮೂಡಿಬಂದಿದ್ದು ಸಮಾಜದಲ್ಲಿ ತುಳಿತಕ್ಕೊಳಗಾದ ವರ್ಗದ ಹೆಣ್ಣಿನ ಬದುಕಿನ ಸುತ್ತ ಹೆಣೆದ ಕತೆ ಇದಾಗಿದೆ ಎಂದು ಹೇಳಿದರು. ಈ ಸಿನಿಮಾವನ್ನು ಉಡುಪಿ ಹಾಗೂ ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾಗಿದೆ. ಈ ಚಿತ್ರವನ್ನು ಸಾಮಾಜಿಕ ಕಳಕಳಿಯಿಂದ ಮಾರ್ಮಿಕವಾಗಿ ಚಿತ್ರೀಕರಿಸಿ ಬಡವರ ಸ್ಥಿತಿಗತಿಯ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಲಾಗಿದೆ ಎಂದು ಸಿನಿಮಾದ ನಿರ್ದೇಶಕರಾದ ಕೃಷ್ಣಪ್ಪ ಉಪ್ಪೂರ್ ತಿಳಿಸಿದ್ದಾರೆ. ಗುರ್ಬಿ ಸಿನಿಮಾವನ್ನು ಮೀರಾ ಕೆ ಉಪ್ಪೂರು ಇವರು ನಿರ್ಮಾಣ ಮಾಡಿದ್ದು, ಜೀವನ್ ರಾಮ್ ಸುಳ್ಯ ಕಲೆ, ವೀನಸ್ ಮೂರ್ತಿ ಛಾಯಾಗ್ರಹಣ, ಕೆ ಎಂ ಪ್ರಕಾಶ್ ಸಂಕಲನ, ಹರಿಣಿ ಮದನ್ ಇವರ ನೃತ್ಯ, ರವಿರಾಜ್ ಎಚ್ ಪಿ ಇವರ ಸಹ ನಿರ್ದೇಶನ, ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಇವರು ಗೀತ ರಚನೆ ಮಾಡಿದ್ದು, ಸಿನಿಮಾಕ್ಕೆ ವಿವೇಕ್ ಚಕ್ರವರ್ತಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾದಲ್ಲಿ ಖ್ಯಾತ ರಂಗಭೂಮಿ ಕಲಾವಿದರಾದ ಕೀರ್ತಿರಾಜ್, ಮಂಡ್ಯ ರಮೇಶ್, ಜೀವನ್ ರಾಮ್ ಸುಳ್ಯ, ಅಶ್ವಿತಾ, ಸುನಿಲ್, ರವಿರಾಜ್ ಎಚ್ ಪಿ, ರೇವತಿ ನಾಡಿಗೇರ್, ರಂಜಿತಾ ಶೇಟ್ ಮತ್ತಿತರರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಗುರ್ಬಿ ಸಿನಿಮಾ ಇದೇ ಡಿಸೆಂಬರ್ 24ರಂದು ವಿಶ್ವಾದ್ಯಂತ ಬಿಡುಗಡೆಗೊಳ್ಳಲಿದೆ. ತಾವೆಲ್ಲರೂ ಈ ಸಿನಿಮಾವನ್ನು ನೋಡಿ ಹರಸಬೇಕೆಂದು ಕೇಳಿಕೊಳ್ಳುವ ನಮ್ಮ ಸಿನಿಲೋಕ.
ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್.